ಎಫ್ಐಆರ್ ಕಾಪಿ ಪೊಲೀಸ್ ಡಾಕ್ಯುಮೆಂಟ್ ಅನ್ನ ಹರಿದು ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಅಬ್ಸಲ್ಯೂಟ್ಲಿ ರಾಂಗ್. ಏನು ಪೊಲೀಸ್ ವಾಹನವನ್ನು ಅಡ್ಡ ಹಾಕಿರು ಅಂತ ಹೇಳ್ತಾರೆ, ಅದು ಕೂಡ ಶುದ್ಧ ಸುಳ್ಳು. ನಾವು ಅಡ್ಡ ಹಾಕಿಲ್ಲ. ಡಿವೈಎಸ್ಪಿ ಅವರ ವಾಹನ ಬಂದಿದ್ದು, ಆ ವಾಹನದಲ್ಲಿ ಚಾಲನೆ ಮಾಡ್ತಿರ್ತಕ್ಕಂತ ಚಾಲಕ ಸೀಟ್ ಬೆಲ್ಟ್ ಹಾಕಿಲ್ಲ. ಈಗ ಯಾಕೆ ಹಾಕ್ತೀರಿ ನೀವು, ಇರಿ ಅಂತ ಹೇಳಿ ಕೇಳಿದ್ರೆ ಎಫ್ಐಆರ್ ಆಗಿದೆ. ಆರೋಪಿ ಆಗಿದೆ, ಯೂನಿಫಾರ್ಮ್ ಹಾಕಿ ಸ್ಟೇಷನ್ ಸರಿಯಲ್ಲ, ತೆಗೆದು ಬೇರೆ ಕೂಡ ಯೂನಿಫಾರ್ಮ್ ಅಲ್ಲಿ ಇರಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ಸಜೆಷನ್. ಚಿಕ್ಕಮಗಳೂರಿನಲ್ಲಿ ವಕೀಲರು ಹಾಗೂ ಪೊಲೀಸರ ನಡುವೆ ನಡೆದಂಥ ಜಟಪಟಿ ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು. ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಈಗ ಪೊಲೀಸ್ ಸಮೂಹ ವಕೀಲರನ್ನು ಮಾಡ್ತಿದೆ. ನೀವು ಓಕೆ ನಮ್ಮ ಕಡೆಯಿಂದ ಏನೊಂದು ಕೀಯನ್ನು ಕಿತ್ಕೊಂಡು ಈ ರೀತಿ ಹಲ್ಲೆ ಮಾಡಿದ್ದು ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದೀರಿ, ಆದರೆ ನೀವು ಠಾಣೆಗೆ ಬಂದಿದ್ದು ಎಷ್ಟು ಸರಿ, ಠಾಣೆಗೆ ಮುತ್ತಿಗೆ ಹಾಕಿದ್ದು ಎಷ್ಟು ಸರಿ, ಅದರ ಜೊತೆಗೆ ಎಫ್ಐಆರ್ ಕಾಪಿಯನ್ನು ಹರಿದಿದ್ದೀರಿ, ನೀವು ನಮ್ಮ ಸಿಬ್ಬಂದಿಗಳನ್ನು ಪೊಲೀಸ್ ಅಧಿಕಾರಿಗಳನ್ನು ಯೂನಿಫಾರ್ಮ್ ಬಿಚ್ಚಿ ಬಾ ಹೊರಗೆ ಬಾ ಅಂತೇಳಿ ನೋಡ್ಕೊಳ್ತೀನಿ ಅಂತ ಹೇಳಿರುವಂಥದ್ದು, ಅದರ ಜೊತೆಗೆ ಕಾರನ್ನು ಕೂಡ ಅಲ್ಲಾಡಿಸ್ಕೊಂಡಿದ್ದೀರಿ, ಒಬ್ಬ ನಮ್ಮ ಏನೊಂದು ಕಾರಿನಲ್ಲಿದ್ದಂಥ ಜೀಪ್ನಲ್ಲಿದ್ದಂಥ ಡ್ರೈವರ್ನ ಕೂಡ ಎಳ್ದಾಡಿದ್ದೀರಿ ಅನ್ನೋಂಥ ಆರೋಪಗಳನ್ನು ಮಾಡ್ತಿದ್ದಾರೆ. ಈ ಪ್ರಕಾರ ಈ ಸಂಬಂಧವೇ ಒಂದಷ್ಟು ಮುಂದಿನ ಹಂತಕ್ಕೆ ಈ ಒಂದು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ನಾವು ಮುಂದಿನ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಕೂಡ ಪೊಲೀಸ್ ಇಲಾಖೆ ಹೇಳ್ತಿರೋವಂಥದ್ದು. ಈ ಬಗ್ಗೆ ಸ್ವತಃ ಏನೊಂದು ಕ್ಲಾರಿಫಿಕೇಶನ್ನ ಕೊಡಲಿಕ್ಕೆ ವಕೀಲ ಸಮೂಹ, ಚಿಕ್ಕಮಗಳೂರಿನ ವಕೀಲ ಸಮೂಹ ನಮ್ಮ ಜೊತೆ ಇದೆ. ಇವರು ಈ ಒಂದು ಪ್ರಕರಣದ ಬಗ್ಗೆ ಮತ್ತು ಆ ದಿನ ಏನೆಲ್ಲ ಘಟನೆ ನಡೀತು ಆ ಬಗ್ಗೆ ಏನು ಹೇಳ್ತಾರಂತ ಕೇಳೋಣ. ಮುಖ್ಯವಾಗಿ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ನಿಮಗೆ ಮೊನ್ನೆ ಎಲ್ಲ ಪ್ರಕರಣಗಳು ಗೊತ್ತಿದೆ, ಅವಾಗ ನಿಮ್ಮ ಅವರ ಆರೋಪ ಇರುವಂಥದ್ದು ಒಂದಷ್ಟು ಮಿಸ್ಬಿಹೇವ್ ಮಾಡಿದ್ದೀರಿ, ಗುಂಡಾಗಿರಿ ಪ್ರದರ್ಶನ ಮಾಡಿದ್ದೀರಿ, ಈ ರೀತಿಯಾಗಿ ನಮ್ಮನ್ನು ತುಂಬ ಅಸಭ್ಯವಾಗಿ ನಿಂದಿಸಿದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಹೇಳ್ತೀರಿ ಈ ಬಗ್ಗೆ ಸರ್? ನೋಡಿ, ಅದೆಲ್ಲ ಶುದ್ಧ ಸುಳ್ಳು ಸುಳ್ಳು. ಮೊದಲನೇದಾಗಿ ಅವರೇನು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಎಫ್ಐಆರ್ ಕಾಪಿ ಪೊಲೀಸ್ ಡಾಕ್ಯುಮೆಂಟನ್ನು ಹರಿದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಇದು ಅಬ್ಸಲ್ಯೂಟ್ಲಿ ರಾಂಗ್, ತುಂಬ ಸುಳ್ಳು. ಯಾಕೆಂದರೆ ಅದು ಪೊಲೀಸ್ ಡಾಕ್ಯುಮೆಂಟ್ ಅಲ್ಲ, ನಾವು ಹರಿದು ಹಾಕಿರೋದು ಪೊಲೀಸ್ ಠಾಣೆ ಡಾಕ್ಯುಮೆಂಟ್ ಅಲ್ಲ. ಒರಿಜಿನಲ್ FIR ಅವ್ರ ಹತ್ರನೇ ಇದೆ, ಅವರು ಕೋರ್ಟಿಗೆ ಹಾಜರುಪಡಿಸೋಕೆ ಅವ್ರು ಇಟ್ಕೊಂಡಿರ್ತಾರೆ. ನಮಗೆ ಒಂದು ಜೆರಾಕ್ಸು ನಮ್ಮ ಹತ್ರ ಒಂದಿತ್ತು, ಆ ಕಾಪಿಲಲ್ಲಿ ಕೆಲವು ಅಂಶಗಳು ತಪ್ಪಿದ್ದರೆ ನಾವು ಹರಿದು ಹಾಕಿದ್ದೀವಿ. ಅದು ಇಟ್ ಈಸ್ ನಾಟ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಇದು ಪೊಲೀಸ್ನವ್ರಿಗೆ ಸಂಬಂಧಪಟ್ಟು ಡಾಕ್ಯುಮೆಂಟ್ ಅಲ್ಲ, ಅದು ನಮ್ಮ ಡಾಕ್ಯುಮೆಂಟ್. ಅದು ಜೆರಾಕ್ಸ್ ಕಾಪಿ, ನಮ್ಮನೆ ಕಾಪಿ, ಅದು ನಾವು ಏನು ಬೇಕಾದ್ರೆ ಮಾಡ್ಬೋದು, ಅದನ್ನು ನಾವು ಇಟ್ಕೋಬೋದು ಹರಿಬೋದು. ಅದು ಒಂದು. ಎರಡನೇದಾಗಿ ಏನು ಪೊಲೀಸ್ ವಾಹನವನ್ನು ಅಡ್ಡ ಹಾಕಿರು ಅಂತ ಹೇಳ್ತಾರೆ, ಅದು ಕೂಡ ಶುದ್ಧ ಸುಳ್ಳು. ನಾವು ಅಡ್ಡ ಹಾಕಿಲ್ಲ. ಅಲ್ಲಿ ರಸ್ತೆಯಲ್ಲಿ ಸಾರ್ವಜನಿಕರು ಹಲವಾರು ಜನ ನಿಂತಿದ್ದರು. ಆ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡಿದಂತೆ DYSP ಅವರ ವಾಹನ ಬಂದಿದ್ದು, ಆ ವಾಹನದಲ್ಲಿ ಚಾಲನೆ ಮಾಡ್ತಿರ್ತಕ್ಕಂಥ ಚಾಲಕ ಸೀಟ್ ಬೆಲ್ಟ್ ಹಾಕಿಲ್ಲ. ಈ ವಿಚಾರ ಆಗ್ತಿದ್ದೇ ಹೆಲ್ಮೆಟ್ಟು ಸೀಟ್ ಬೆಲ್ಟಿಂದಲ್ವ, ಇವರೇ ಸೀಟ್ ಬೆಲ್ಟ್ ಹಾಕಿಲ್ವಲ್ಲ ಅಂತೇಳಿ ನೀವು ಹಾಕಿದ್ದೀರಾ ಸೀಟ್ ಬೆಲ್ಟು ಅಂತ ಕೇಳಿದ್ವಿ ನಾವು. ಆ ಸಂದರ್ಭದಲ್ಲಿ ಸೀಟ್ ಬೆಲ್ಟ್ ಆವಾಗ ಅವ್ರು ಹಾಕೋಣಕ್ಕೆ ಹೋದಾಗ ಈಗ ಯಾಕ್ರೆ ಹಾಕ್ತೀರಿ ನೀವು, ಇರಿ ಅಂತೇಳಿ ಕೇಳಿದು. ಅಂದರೆ ಮೀಡಿಯಾದವರು ವಿಡಿಯೋ ಮಾಡ್ತಿದ್ರು, ಅದಕ್ಕೋಸ್ಕರ ಈಗ ಯಾಕೆ ನೀವು ಹಾಕಕ್ಕೆ ಹೋಗ್ತಿದ್ರಿ ಅಂತ ಹಾಕೋಬೇಡಿ ಅಂತ ಹೇಳಿದು. ಇಷ್ಟೋ ತನಕ ನೀವು ಹಾಕಿಲ್ಲ ಸೀಟ್ ಬೆಲ್ಟು, ಈಗ ಯಾಕೆ ಹಾಕ್ತೀರಿ ಅಂತ ಹೇಳಿದೆ. ಎರಡನೇದು. ಮೂರನೇದು, ಅವರು ಏನೋ ಹಲ್ಲೆ ಮಾಡ ಇರೋ ಯೂನಿಫಾರ್ಮ್ ಬಿಚ್ಚು ಬಾ ಅಂತ ಹೇಳಿದ್ದಾರೆ ಅಂದು. ಅದು ಕೂಡ ಯೂನಿಫಾರ್ಮ್ ಬಾ ಬಿಚ್ಚು ಬಾ ಅಂತಲ್ಲ, ಏನು ಹೇಳಿದ್ದಾರೆ ಅಂದರೆ ಆ A1 ಆರೋಪಿ ಇದ್ದಾನೆ ಗುರುಪ್ರಸಾದ್ ಅವರು, ಅಲ್ಲಿ ಠಾಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಅವರು ಆರೋಪಿ ಆಗಿದ್ದಾರೆ. ಆರೋಪಿ ಆಗಿರೋದ್ರಿಂದ ನೀವು, ನಿಮ್ಮ ಮೇಲೆ FIR ಆಗಿದೆ, ಆರೋಪಿ ಆಗಿರೋದ್ರಿಂದ ನೀವು ಯೂನಿಫಾರ್ಮ್ ಹಾಕಿ ಸ್ಟೇಷನಲ್ಲಿ ನಿಂತ್ಕೊಳ್ಳೋದು ಸರಿಯಲ್ಲ, ನೀವು ಯೂನಿಫಾರ್ಮ್ ತೆಗಿರಿ ಅಂತೇಳಿ ತೆಗೆದು ಬೇರೆ ಡ್ರೆಸ್ ಹಾಕೊಳ್ಳಿ, ಯೂನಿಫಾರ್ಮಲ್ಲಿ ಇರಬಾರ್ದು ಅನ್ನೋ ರೀತಿಯಲ್ಲಿ ಅವ್ರಿಗೆ ಸಜೆಷನ್ ಅಷ್ಟೇ. ಇನ್ನು ಬೇರೆ ಅಂತ ಏನು ಅವ್ರು ಹೇಳಿದ್ದಾರೆ, ಅಡ್ವೊಕೇಟ್ಸು ಗೂಂಡಾಗಳು ಅದನ್ನೆಲ್ಲ ಹೇಳಿದ್ದಾರೆ, ಅದಕ್ಕೆ ನಾವು ಬೇರೆ ಏನು ಕಾನೂನು ಕ್ರಮ ಬೇಕೋ ಅದನ್ನು ನಾವು ತಗೊಳ್ತಾ ಇದ್ದೀವಿ. ಮುಂದಿನ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ, ಮುಂದಿನ ಹೈಕೋರ್ಟಲ್ಲಿ ವಿಚಾರಣೆ ನಂತರ ನಾವು ಎಲ್ಲ ತಿಳಿಸ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.